ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅನೇಕ ದಿನಗಳ ನಂತರ ಪುನಃ ಶುರು ಮಾಡಿದ್ದೀವಿ. ಇದೇನು ಅಂತಂದರೆ ಬನಾನಾ ರಿಪಬ್ಲಿಕ್ ಅಂತ ಹಗಲೆಲ್ಲ ನಾನು ಹೇಳ್ತಿರ್ತೀನಿ. ವಾಟ್ ಈಸ್ ಬನಾನಾ ರಿಪಬ್ಲಿಕ್? ಬನಾನಾ ರಿಪಬ್ಲಿಕ್ ಅಂತಂದ್ರೆ ನೋಡಿ, ನಮ್ಮಲ್ಲಿ ಫಿಲ್ಮ್ಫೇರ್ ಅವಾರ್ಡ್ಗಳಾಗುತ್ತೆ. ಫಿಲ್ಮ್ಫೇರ್ ಅವಾರ್ಡ್ ಅಂದರೆ ಸರ್ಕಾರನೂ ಅವಾರ್ಡ್ಗಳನ್ನ ಕೊಡ್ತಾರೆ. ಯಾವುದು ಒಳ್ಳೆ ಫಿಲ್ಮ್ ಇರುತ್ತೆ, ಗೋಲ್ಡನ್ ಪೀಕಾಕ್ ಅವಾರ್ಡ್ ಅಂತ ಕೊಡ್ತಾರೆ. ಅದು ಗೋವಾದಲ್ಲಾಗುತ್ತೆ, ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲು ಏನೇನು ನಡೀತಾರೆ ಅಲ್ಲೇನಾಗುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಂದರೆ ಕಿಂಡ್ಲ್ ಮಾಡ್ದಂಗೆ ಏನು ಮಾಡ್ತಾರೆ, ಅತ್ಯಂತ ಕೆಟ್ಟ ಸಿನಿಮಾಗಳಿರುತ್ತಲ್ಲ ಅದಕ್ಕೂ ಅವಾರ್ಡ್ ಕೊಡ್ತಾರೆ. ಏನಂದರೆ ಗೋಲ್ಡನ್ ಕೇಲ ಅವಾರ್ಡ್ ಅಂತಂದ್ಬಿಟ್ಟು. ಬನಾನಾ ರಿಪಬ್ಲಿಕ್, ಬನಾನಾ ಅಂತಂದರೆ ಯಾರು ಡೌನ್ ಇರ್ತಾರೆ, ಯಾರು ನಿರೀಕ್ಷೆ ಮಟ್ಟ ಮುಟ್ಟಿರಲ್ಲ, ಯಾರು ಫೇಲ್ ಆಗಿರ್ತಾರೆ ಅವ್ರಿಗೆ ಬನಾನಾ ಅವಾರ್ಡ್ಗಳನ್ನ ಕೊಡ್ತಾರೆ. ಬನಾನಾ ಕೇಲ ಅವಾರ್ಡ್ ಅಂತಂದ್ಬಿಟ್ಟು ಗೋಲ್ಡನ್ ಕೇಲ ಅವಾರ್ಡ್ ಅಂತಲೂ ಕೊಡ್ತಾರೆ. ಅತ್ಯಂತ ಕೆಟ್ಟದಾಗಿ ನಿರ್ದೇಶಿತ ಸಿನಿಮಾ, ಅತ್ಯಂತ ಕೆಟ್ಟ ಸಿನಿಮಾ ಇಂಥದಕ್ಕೆ ಅವಾರ್ಡ್ ಕೊಡ್ತಾರೆ. ಹೀಗಾಗಿ ಬನಾನಾ ಅನ್ನೋ ಶಬ್ದನ ನಾವು ಯಾರನ್ನ ಡೌನ್ಗ್ರೇಡ್ ಮಾಡಬೇಕು ಅಂತ ಇದಕ್ಕೆ ಉಪಯೋಗಿಸ್ತೀವಿ. ಹೀಗೆ ನಮ್ಮದು ಸಾವರಿನ್ ರಿಪಬ್ಲಿಕ್ ಕಂಟ್ರಿ ನಮ್ಮದು, ಆದರೆ ನಾವು ಹಗಲೆಲ್ಲ ಬನಾನಾ ರಿಪಬ್ಲಿಕ್ ಅಂತ ಹೇಳ್ತೀವಿ. ಹೇಗೆ ನಮ್ಮ ಬನಾನಾ ರಿಪಬ್ಲಿಕ್ ಆಗಿದೆ, ಯಾರು ನಮ್ಮ ಬನಾನಾ ರಿಪಬ್ಲಿಕ್ ಮಾಡ್ತಾ ಇದ್ದಾರೆ, ಯಾರು ಜಾಸ್ತಿ ಜವಾಬ್ದಾರಿ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ. ಇವತ್ತಿನ ಎಪಿಸೋಡ್ ಬರೀ ಅದಕ್ಕೆ ಸೀಮಿತವಾಗಿದೆ. ಬನ್ನಿ, ಬನಾನಾ ರಿಪಬ್ಲಿಕ್ಕು ಮಾಡ್ತಾ ಇರೋರು ಯಾರಂದ್ರೆ ಫಸ್ಟು ರಾಜಕಾರಣಿಗಳು. ಇದನ್ನು ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ವಿ. ಏನಾಗುತ್ತೆ ಅಂದರೆ, ಈ ಬುದ್ಧಿವಂತ ಜನಾಂಗ ಇದೆ, ಮೇಲ್ವರ್ಗದ ಜನಾಂಗ, ಟ್ಯಾಕ್ಸ್ ಕಟ್ಟೋರು, ಇಡೀ ದೇಶನ ರಾಜಕಾರಣಿಗಳು ಜೋಬನ ದಪ್ಪ ಮಾಡ್ತಿರೋರೆಲ್ಲ ಇವರು. ಇವರೇನು ಮಾಡ್ತಾರೆ, ಬಿ ಇ ಓದ್ತಾರೆ, ಎಮ್ ಬಿ ಬಿ ಎಸ್ ಓದ್ತಾರೆ, ಒಳ್ಳೆ ಇದು ಮಾಡಿಬಿಟ್ಟು ಅಮೇರಿಕಾಗೆ ಹೋಗ್ತಾರೆ ಕೆಲಸ ಮಾಡೋದಕ್ಕೆ, ಲಂಡನ್ಗೆ ಹೋಗ್ತಾರೆ, ಯುರೋಪ್ ಕಂಟ್ರಿಗಳಿಗೆ ಹೋಗ್ತಾರೆ, ದುಬೈಗೆ ಹೋಗ್ತಾರೆ, ಸಿಂಗಾಪುರ್ಗೆ ಹೋಗ್ತಾರೆ, ಥಾಯ್ಲೆಂಡ್ ಬ್ಯಾಂಕಾಕ್ ಹೋಗ್ತಾರೆ. ಅಲ್ಲಿಂದ ಏನು ಮಾಡ್ತಾರೆ, ದುಡಿತಾರೆ ಇವರು, ದುಡಿದ್ಬಿಟ್ಟು ಟ್ಯಾಕ್ಸ್ ಕಟ್ತಾರೆ. ಈ ಟ್ಯಾಕ್ಸ್ ಕಟ್ಟಿದ ದುಡ್ಡನ್ನು ರಾಜಕಾರಣಿಗಳು ಬ್ರೋಕರ್ಸ್ ಇದ್ದಂಗೆ, ಈ ಮನೆ ಸೇಲ್ ಮಾಡೋರು ತಗೊಳ್ಳೋರು ಬೇರೆ ಇದ್ದರೆ ಬ್ರೋಕರ್ದು ಒಂದು ಚೂರು ತೊಗೋತಾರೆ ಅವರು. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ವಿ, ಲಿಂಕ್ ಕೊಟ್ವಿ, ಅದೇನೇನು ಮಾಡಿ ತೊಗೋತಾರೆ. ಆ ಥರ ರಾಜಕಾರಣಿಗಳು ಬ್ರೋಕರ್ ಕೆಲಸ ಇದು ಮಾಡಿದವು. ಇವರೇನು ಮಾಡ್ತಾರೆ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲ ಆಶಯಗಳನ್ನ ದುರ್ಬಲಗೊಳಿಸಿ ಟ್ಯಾಕ್ಸ್ ಹಾಕ್ತಾರೆ. ಟ್ಯಾಕ್ಸ್ ಕಟ್ಟೋರ್ದು ಹಣೆ ಭಾರ ಏನು ಅಂದರೆ, ಇವ್ರು ಹೆಂಗೋ ಕಟ್ತಾರೆ, 100 ರೂಪಾಯಿ ಕೊಡೋ ಕಡೆಯಲ್ಲಿ 20 ರೂಪಾಯಿ ಕೊಟ್ಟರೇನು, 22 ರೂಪಾಯಿ ಕೊಟ್ಟರೇನು, 25 ರೂಪಾಯಿ ಕೊಟ್ಟರೆ, 30 ರೂಪಾಯಿ ಕೊಟ್ಟರೇನು, ಸುಮ್ಮನೆ ಇದ್ಬಿಡ್ತಾರೆ ಇವರು. ಹೆಂಗೋ ಜೀವನ ಮಾಡ್ತಿದ್ದೀವಿ ಅಂತಂದ್ಬಿಟ್ಟು ಏನಾಗುತ್ತೆ, ಈ ಥರ ದುಡ್ಡಲ್ಲಿ ಇವರು ನೋಡಿ ಎಲ್ಲ ಫ್ರೀ ಅನೌನ್ಸ್ ಮಾಡ್ತಾರೆ. ಕರ್ನಾಟಕದ ಎಲೆಕ್ಷನ್ ಮುಗಿದಿದೆ, ಹಳೆ ಎಪಿಸೋಡಲ್ಲಿ ಮಾತಾಡಿದ್ದೀನಿ, 10 ಕೆಜಿ ಅಕ್ಕಿ ಫ್ರೀ ಅಂತೆ, ಹೆಂಗಸರಿಗೆ ಟ್ರಾವೆಲ್ ಫ್ರೀ ಅಂತೆ, ವಿದ್ಯಾ BSc ಗ್ರ್ಯಾಜುಯೇಟ್ ಮಾಡಿರೋರಿಗೆ 3000 ರೂಪಾಯಿ ಫ್ರೀ ಅಂತೆ, ಈ ಡಿಪ್ಲೊಮಾ 1500 ಫ್ರೀ ಅಂತೆ, ಹೀಗೆ 200 ಯೂನಿಟ್ ಎಲೆಕ್ಟ್ರಿಕಲ್ ಫ್ರೀ ಯೂನಿಟ್ ಫ್ರೀ ಅಂತೆ, ಎಲ್ಲ ಫ್ರೀ ಅನೌನ್ಸ್ ಮಾಡಿ ಇವ್ರ ಅಪ್ಪನ ಮನೆಯಿಂದ ತಂದುಕೊಡ್ತಾರೇನ್ರಿ ದುಡ್ಡು. ಇದನ್ನು ಜನಸಾಮಾನ್ಯರೆಲ್ಲ ಕ್ವಶನ್ ಮಾಡಬೇಕಾಗಿರೋದು. ಬನ್ನಿ, ಬನಾನಾ ರಿಪಬ್ಲಿಕ್ ಮಾಡ್ತಿರೋರು ಯಾರು ಅಂತಂದ್ರೆ, ಫಸ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಯಾರು ಚೀಫ್ ಎಲೆಕ್ಷನ್ ಕಮಿಷನ್ ಇದ್ದಾನೆ ಅಯ್ಯ, ಕಣ್ಬಿಟ್ಟು ನೋಡು, ನೀನು ವೆನಿಜುವೆಲಾ ಇದೆ ನಿನ್ನ ಕಣ್ಣೆದುರಿಗೆ, ನೀನು ನಮಗಿಂತ ಜಾಸ್ತಿ ಓದಿರೋ, ನಮಗಿಂತ ಜಾಸ್ತಿ ಅಧಿಕಾರ ಇದೆ, ನಮಗಿಂತ ಜಾಸ್ತಿ ದುಡ್ಡು ಮಾಡ್ಬೋದು, ವೆನಿಜುವೆಲಾ ಅನ್ನೋದು ನಿಮ್ಮ ಕಿವಿಗೆ ಬಿದ್ದೇ ಇಲ್ವಾ? ಆ ದೇಶ ಅತ್ಯಂತ ಶ್ರೀಮಂತ ರಾಷ್ಟ್ರ, ಇವತ್ತು ಭಿಕ್ಷೆ ಆಗಿದೆ, ಇನ್ಫ್ಲೇಷನ್ ರೇಟು 10 ಲಕ್ಷಕ್ಕಿಂತ ಜಾಸ್ತಿ ಏರಿದೆ ಅಂತಂದರೆ ನಿಮಗೆ ಇನ್ನೂ ಕಂಡುಬಿಟ್ಟಿಲ್ವಲ್ಲ ನೀವು. ನೋಡಿ, ನೀವೇನಾದರೂ ಬನಾನಾ ರಿಪಬ್ಲಿಕ್ ಇಂಡಿಯಾ ಆಗ್ತಿದೆ ಅಂತಂದರೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಏನೋ ಎಲೆಕ್ಷನ್ ಮಾಡಿದ್ವಿ, ನಿಮ್ಮ ಬೆನ್ನು ನೀವೇ ತಟ್ಕೊಳ್ಳೋದಲ್ಲ ರೀ, ಬನ್ನಿರಿ ದೇಶನ ಸ್ಟ್ರಾಂಗ್ ಮಾಡಬೇಕು. ಒಂದು ಸಿಸ್ಟಮಲ್ಲಿ ಇದ್ದೀರಾ ನೀವು. ಇಂಡಿಯಾ ದೇಶ ಏನಾದ್ರು ಹಾಳಾಗಿದೆ ಅಂದರೆ ಫಸ್ಟ್ ಎಲೆಕ್ಷನ್ ಕಮಿಷನಿಂದ ಹಾಳಾಗಿದೆ. ಬನ್ನಿ, ಇದನ್ನು ಖಡಾಖಂಡಿತವಾಗಿ ಹೇಳ್ಬೋದು. ಇನ್ನು ವೆನಿಜುವೆಲಾದ ಬಗ್ಗೆ ಓದೇ ಇಲ್ವೇನ್ರಿ ನೀವು? ಅತ್ಯಂತ ಶ್ರೀಮಂತ ರಾಷ್ಟ್ರ ರೀ ಅದು. ಅಲ್ಲೇನಾಗಿದೆ, ಫ್ರೀ ಕೊಡ್ತೀವಿ ಅಂತಂದ್ಬಿಟ್ಟು ಅಲ್ಲೆಲ್ಲ ಫ್ರೀ ರೀ, ಊಟ ಫ್ರೀ, ಇದು ಎಣ್ಣೆ ಫ್ರೀ, ಕಾರ್ ಫ್ರೀ, ಕಾರಿಗೆ ಪೆಟ್ರೋಲ್ ಫ್ರೀ, ಹುಡುಗಿನೂ ಫ್ರೀ ಅಂತ ಹೇಳ್ತಾರೆ ಅವರು. ಅದ್ಯಾರೋ ಚಾವಬಾಸ್ ಅಂತ ಬಂದಿಯಾನಂತೆ ತುಂಬ ಕಷ್ಟಪಡ್ತಾ, ನನಗೆ ಗೆದ್ದುಬಿಟ್ಟು ನಾನು ನಡೆಸೋಕ್ಕಾಗಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದಿದ್ದಾರೆ. ನಮ್ಮನ್ನು ಆ ದೇಶಕ್ಕೆ ತಂದುಬಿಡ್ತಿರಲಿಲ್ಲ ರೀ ನೀವು ಎಲೆಕ್ಷನ್ ಕಮಿಷನರ್. ಎಂಥ ನಿಮ್ಗೆ ಕೊಟ್ಟರು ಅಧಿಕಾರನ ಉಪಯೋಗ ಮಾಡಿಕೊಳ್ಳ್ರಿ ನೀವು. ಸಂವಿಧಾನದಲ್ಲಿ ನಿಮ್ಗೆ ಉಪಯೋಗ ಇದೆ. ಯಾರು ಫ್ರೀ ಕೊಡ್ತಾರೆ, ಫ್ರೀ ಕೊಡೋದ್ರಿಂದ ನಾವು ಭಿಕ್ಷುಕರಾಗ್ತೀವಿ, ಕಷ್ಟಪಟ್ಟು ದುಡಿಯೋದ್ರಿಂದ ಮಾತ್ರ ಸ್ಟ್ರಾಂಗ್ ಆಗುತ್ತೆ ದೇಶ. ಇಷ್ಟು ಬೇಸಿಕ್ ನಾಲೆಡ್ಜ್ ನಿಮಗಿಲ್ಲ ಅಂತಂದರೆ ನೀವೇನೋ 1000 ಕಾರಣಗಳು ಹೇಳ್ಬೋದು, ನಮ್ಗೆ ಹೀಗಿದೆ ಕಾನೂನು ಹಾಗಿದೆ ಅಂತ. ಬಿಟ್ಟು ಹಾಕ್ರಿ, ಇದಿರೋ ಈ ಕಾನೂನು ಉಪಯೋಗಿಸಿ. ದೇಶ ಸ್ಟ್ರಾಂಗ್ ಆಗಬೇಕು ಅಂದರೆ ಫ್ರೀ ಅನೌನ್ಸ್ ಮಾಡೋರಿಗೆ ಯಾರು ಫ್ರೀ ಕೊಡ್ತೀವಿ ಅಂತಾರೆ ಅವ್ರನ್ನ ಡಿಬಾರ್ ಮಾಡಿ ಅವ್ರ ಮುಂದೆ ಲೈಫ್ ಲಾಂಗ್ ಎಲೆಕ್ಷನ್ಗೆ ನಿಂತ್ಕೋಬಾರ್ದು. ಒಂದು ಸರಿ ಮಾಡಿರಿ, ದೇಶ ಸ್ಟ್ರಾಂಗ್ ಆಗುತ್ತೆ. ದುಡಿಯೋರ್ದು ರೀ, ನಿಮ್ಮ ಮನೇಲಿ ನಿಮ್ಗೆ 4 ಜನ ಗಂಡು ಮಕ್ಕಳಿದ್ದಾರೆ ಅಂತಂದರೆ ಯಾರೋ ಒಬ್ಬ ದುಡಿತಿರ್ತಾರೆ, ಅವ್ನು ಎನ್ಕರೇಜ್ ಮಾಡಲ್ಲ ನೀವು ನಿಮ್ಮ ಹೆಂಡತಿ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ
ಯೋಚನೆ ಮಾಡಿ ಅದೇ ಥರ ಸಮಾಜ ಅದು ಈ ದೃಷ್ಟಿಯಿಂದ ಯಾರು ದುಡಿತಾರೆ ಯಾರು ಟ್ಯಾಕ್ಸ್ ಕಟ್ತಾರೆ ಅವ್ರನ್ನ ಸ್ಟ್ರಾಂಗ್ ಮಾಡಿ ನೀವು ಯಾರೋ ರಾಜಕಾರಣಿಗಳು ಎಲೆಕ್ಷನ್ ಮಾಡಿದ್ವಿ 4 ವರ್ಷ 5 ವರ್ಷ ಇದ್ವಿ ನಿಮ್ಮ ಬೆನ್ನು ನೀವೇ ತಟ್ಕೊಂಡು ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಅಂದ್ಬಿಟ್ಟು ಹೊರಟೋದ್ರೆ ಇದೆಲ್ಲ ಸ್ವಾಮಿ ದೇಶ ಕಟ್ಟೋ ವಿಧಾನ ಅಲ್ಲ ಇದು ಬನ್ನಿ ಇದು ಬಿಟ್ಟು ಮಿಂದಿಂದಕ್ಕೂ ಮಾತಾಡ್ತೀನಿ ಏನಾಗಿದೆ ಅಂದರೆ ಯಾರು ಡಾಕ್ಟ್ರ್ ಓದ್ತಾರೆ ಇಂಜಿನಿಯರ್ ಹೋಗ್ತಾರೆ ಅವರೆಲ್ಲ ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ ಅವರೆಲ್ಲ ಮೇಲ್ವರ್ಗದ ಜನ ಟ್ಯಾಕ್ಸ್ ಕಟ್ತಾರೆ ಸುಮ್ಮನಾಗ್ಬಿಡ್ತಾರೆ ಹೆಂಗೋ ಕುಂಟ್ಕೊಂಡು ನಡೀತಾ ಇದೆ ದೇಶ ಕುಂಟ್ಕೊಂಡು ನಡೀಬೇಕು ಸ್ಟ್ರಾಂಗ್ ಆಗಿ ನಡೀಬೇಕು ನೀವು ಯೋಚನೆ ಮಾಡಬೇಕು ಜನಗಳು ಯೋಚನೆ ಮಾಡೋದಲ್ಲ ರೀ ಡೆಮಾಕ್ರಸಿ ಅಂದ್ಬಿಟ್ಟು ಜನಗಳ ಮೇಲೆ ತಪ್ಪಾಗ್ತೀರಾ ತಪ್ಪು ಫಸ್ಟ್ ತಪ್ಪಿರೋದು ಫಸ್ಟ್ ಎಚ್ಚೆತ್ಕೋಬೇಕಾಗಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾರು ಎಲೆಕ್ಷನ್ ಆಫ್ ಕಮಿಷನ್ ಆಫ್ ಇಂಡಿಯಾ ಯಾರು ಫ್ರೀ ಕೊಡ್ತಾರೆ ಅವ್ರನ್ನ ಲೈಫ್ ಲಾಂಗ್ ಎಲೆಕ್ಷನ್ ನಿಂತ್ಕೊಳ್ದಂಗೆ ಬ್ಯಾನ್ ಮಾಡಿ ನೀವು ಯಾರು ಇದು ಮಾಡಲ್ಲ ಸ್ವಾಮಿ ಕೋರ್ಟ್ ಒಪ್ಕೊಳ್ತಿದ್ದಾನೆ ಯಾಕೆ ಅಂತಂದ್ರೆ ದೇಶ ಸ್ಟ್ರಾಂಗ್ ಆಗಬೇಕು ಅಂತಂದರೆ ನಾವು ಟ್ಯಾಕ್ಸ್ ಕಟ್ಟೋರು ಜಾಸ್ತಿ ಕಟ್ಟಬೇಕು ಎಲ್ಲ ಜನಗಳು ಟ್ಯಾಕ್ಸ್ ಕಟ್ಟೋ ಹಂಗೆ ಮಾಡಬೇಕು ಎಲ್ಲ ಜನ ಟ್ಯಾಕ್ಸ್ ಕಟ್ಟೋ ಕಷ್ಟಪಟ್ಟು ದುಡಿಬೇಕು ನೀವೇನು ಮಾಡ್ತಿದ್ದೀರಾ ಫ್ರೀ ಕೊಡೋರಿಗೆ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡು ಫ್ರೀ ಕೊಡೋರನ್ನ ಗೆಲ್ಲಿಸ್ಬಿಟ್ಟಿದ್ರೆ ಇವತ್ತು ಕರ್ನಾಟಕ ರಾಜ್ಯ ಹೊರಟೋಗ್ಬಿಟ್ಟಿದೆ ನಾಳೆ ಇಡೀ ಇಂಡಿಯಾ ದೇಶ ಹಿಂಗಾದ್ರೆ ಯಾರೀ ಭಿಕ್ಷೆ ಕೊಡ್ತಾರೆ ನಿಮಗೆ ಲೈಫ್ ಲಾಂಗು ಯೋಚನೆ ಮಾಡೋದು ಬೇಡ ಸುಮ್ಮನೆ ಅಧಿಕಾರ ಇದೆ ಸ್ವಾಮಿ ಎಲೆಕ್ಷನ್ ಕಮಿಷನ್ ಯಾರು ಚೀಫ್ ಎಲೆಕ್ಷನ್ ಕಮಿಷನ್ ಇದೆಯಾ ಅಯ್ಯ ಕಂಡುಬಿಟ್ಟು ನೋಡಯ್ಯ ನೀನು ದೇಶ ಸ್ಟ್ರಾಂಗ್ ಮಾಡ್ತಕ್ಕಂಥ ಒಳ್ಳೆ ಉದ್ದೇಶನ ಒಳ್ಳೆ ಇದು ದೇವ್ರು ಕೊಟ್ಟಿರ್ತಕ್ಕಂಥ ಅಧಿಕಾರ ನೀನು ಅಂಬೇಡ್ ಕೊಟ್ಟಿರ್ತಕ್ಕಂಥ ಒಂದು ಸುವರ್ಣಾವಕಾಶನ ನೀನು ನಾಶ ಮಾಡ್ತಾ ಇದೆಯಾ ದೇಶ ದ್ರೋಹದ ಕೆಲಸ ಆಗ್ತಾ ಇದೆ ಇದು ಸುಮ್ಮನೆ ಕೂತಿರೋದ್ರಿಂದ ದೇಶ ದ್ರೋಹ ಆಗ್ತಾ ಇದೆ ಬನ್ನಿ ಇದನ್ನು ಎಚ್ಚೆತ್ಕೊಳ್ಳಿ ನೀವು ಏನು ಅಂತಂದರೆ ಯಾರು ಫ್ರೀ ಅನೌನ್ಸ್ ಮಾಡ್ತಾರೆ ದೇಶ ಸ್ಟ್ರಾಂಗ್ ಆಗೋಲ್ಲ ಫ್ರೀ ಕೊಡೋದ್ರಿಂದ ಫ್ರೀ ತೊಗೊಳೋದ್ರಿಂದ ಕಷ್ಟಪಟ್ಟು ದುಡಿಯೋದ್ರಿಂದ ಯಾರು ಫ್ರೀ ಅನೌನ್ಸ್ ಮಾಡ್ತಾರೆ ಅವ್ರನ್ನ ಎಲೆಕ್ಷನ್ ನಿಂತ್ಕೊಳ್ದಂಗೆ ಲೈಫ್ ಲಾಂಗ್ ಎಲೆಕ್ಷನ್ ನಿಂತ್ಕೊಳ್ದಂಗೆ ಬ್ಯಾನ್ ಮಾಡಿ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡಿದ್ರು ಯಾರೇ ಫ್ರೀ ಕೊಡಲಿ ಸ್ವಾಮಿ ಅವ್ರನ್ನ ಎಲೆಕ್ಷನ್ ನಿಂತ್ಕೊಳ್ದಂಗೆ ಮಾಡಿ ಕಷ್ಟಪಟ್ಟು ದುಡೀರಿ ಅಂತ ಹೇಳಬೇಕು ಅಂಥವ್ರಿಗೆ ಮಾತ್ರ ಪ್ರಮೋಟ್ ಮಾಡಿ ಅಂಥವ್ರಿಗೆ ಮಾತ್ರ ಒಂದು ಗ್ರೇಡ್ ಕೊಡಿ ನೀವು ಇದು ಮಾಡಲಿಲ್ಲ ಅಂತಂದರೆ ಮೊಟ್ಟ ಮೊದಲು ಯಾರಿಗಾದರೂ ನಾವು ಜವಾಬ್ದಾರಿ ಹೇಳಬೇಕು ಅಂತಂದರೆ ದೇಶನ ವೀಕ್ ಮಾಡ್ತಿರೋರು ಪ್ರಜಾಪ್ರಭುತ್ವ ಇವೆಲ್ಲ ಊಸಿ ಮಾತುಗಳು ರೀ ವೇಸ್ಟ್ ಮಾತುಗಳು ಇದನ್ನು ಬಿಟ್ಬಿಡಿ ಇದನ್ನು ಜನಗಳ ಮೇಲೆ ತಪ್ಪು ಹಾಕೋದು ಜನಗಳು ಬುದ್ಧಿವಂತರಾಗಿದ್ದೀವಿ ಇವತ್ತು ಫಸ್ಟ್ ಏನಾದ್ರು ಇದಕ್ಕೆ ಜವಾಬ್ದಾರಿ ಮಾಡಬೇಕು ದೇಶ ಇಷ್ಟು ವೀಕ್ ಆಗಿದೆ ಭ್ರಷ್ಟ ರಾಜಕಾರಣಿಗಳಿದೆ ಭ್ರಷ್ಟತನ ಜಾಸ್ತಿ ಆಗಿದೆ ಅಂತಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬನ್ನಿ ಯಾರು ಫ್ರೀ ಇದು ಮಾಡ್ತಾರೆ ಅನೌನ್ಸ್ ಮಾಡ್ತಾರೆ ಅವ್ರನ್ನ ಲೈಫ್ ಲಾಂಗ್ ಎಲೆಕ್ಷನಿಂದ ಬ್ಯಾನ್ ಮಾಡಿ ಅಕಸ್ಮಾತ್ ಎಲೆಕ್ಷನ್ ಕಮಿಷನ್ ಮಾಡಲಿಲ್ಲ ಅಂದರೆ ಎಲೆಕ್ಷನ್ ಕಮಿಷನ್ಗೂ ಸಹ ಜೈಲಿಗೆ ಹಾಕುವಂಥ ಪ್ರಾವಿಷನ್ ಸುಪ್ರೀಂ ಕೋರ್ಟಿಗೆ ಬರಲಿ ಸುಪ್ರೀಂ ಕೋರ್ಟಲ್ಲಿ ನೋಡಿ ಎರಡು ಶಬ್ದಗಳನ್ನ ನಾವು ಮೇಯ್ನಾಗಿ ಉಪಯೋಗಿಸ್ತೀವಿ ಒಂದು ಕಾಗ್ನಿಸನ್ಸ್ ಅಂತ ಅರಿವು ತಿಳುವಳಿಕೆ ಏನೇನೋ ಓದಿದ್ದೀವಿ ಈಗ ಒಂದು ಆಕ್ಸಿಡೆಂಟ್ ನಡೆಯುತ್ತೆ ಯಾರೋ ಸತ್ತೋಗ್ಬಿಡ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜು ನೋಡ್ತಾರೆ ಅದನ್ನು ನೋಡಿದ ಮೇಲೆ ಏನಾಗುತ್ತೆ ಅದು ಕಾಗ್ನಿಸನ್ಸು ಅರಿವು ಎಲ್ಲ ಬರುತ್ತೆ ಆತನಿಗೆ ಯಾರು ಕೇಸ್ ಹಾಕೋದು ಬೇಕಿಲ್ಲ ಅವ್ರೇನು ಮಾಡ್ತಾರೆ ಸುವಮೋಟೋ ಅಂದ್ಬಿಟ್ಟು ಕೇಸ್ ಹಾಕಿಸ್ಬೋದು ಸ್ವಯಂ ಚಾಲಿತ ದೂರು ದಾಖಲೆ ಅಂತ ಹೇಳ್ತಾರೆ ಸುವಮೋಟ ಎರಡು ಶಬ್ದಗಳನ್ನು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಲಿ ಉಪಯೋಗಿಸ್ರಿ ನೀವು ಅಂಬೇಡ್ಕರ್ ಅಗಾಧವಾದ ಶಕ್ತಿ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಈ ಥರ ಬ್ಯಾನ್ ಮಾಡಲಿಲ್ವಾ ಯಾರು ಫ್ರೀ ಅನೌನ್ಸ್ ಮಾಡ್ತಾರೆ ಅವ್ರನ್ನ ಲೈಫ್ ಲಾಂಗ್ ನೀನು ಎಲೆಕ್ಷನ್ ಕಂಟೆಸ್ಟ್ ಮಾಡೋಂಗಿಲ್ಲ ಅಂತ ಮಾಡಲಿಲ್ವಾ ಆ ಎಲೆಕ್ಷನ್ ಕಮಿಷನ್ನ ಜೈಲಿಗೆ ಹಾಕಿ ನೀವು ನೀವು ಎಲ್ಲಿವರೆಗೂ ಇದು ಮಾಡೋದಿಲ್ಲ ನಮ್ಮ ದೇಶನ ಭಿಕ್ಷಾಟನೆ ಮಾಡ್ತಾರಿದ್ರೆ ನಮ್ಮ ದೇಶದ ಜನಗಳು ಹೇಗಿದ್ದಾರೆ ಅಂತಂದರೆ ಇಮ್ರಾನ್ ಖಾನ್ ಬಂದು ನಮಗೆ 25 ಕೆ ಜಿ ಅಕ್ಕಿ ಕೊಡ್ತೀನಿ ಅಂತಂದರೆ ಅವ್ರಿಗೂ ಓಟ್ ಹಾಕ್ತೀವಿ ನಾವು ಅಂಥ ಜನ ಇದ್ದಾರೆ ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜನ ಎಲ್ಲಿವರೆಗೂ ಯಾರು ಸುಮ್ಮನೆ ಇರ್ತೀರಾ ನೀವು ನಿಮ್ಮ ನಿಮ್ಮ ಸುತ್ತಲೂ ಒಂದೊಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದೀರಾ ಏನಾಗುತ್ತೆ ಅಂದರೆ ಅದರೊಳಗೆ ಯಾರನ್ನೂ ಬರೋಕ್ಕೆ ಬಿಡ್ತಿಲ್ಲ ಸುಪ್ರೀಂ ಕೋರ್ಟ್ಗೆ ಓಕೆ ಎಕ್ಸಿಕ್ಯೂಟಿವ್ ಬರೋ ಹಂಗಿಲ್ಲ ಎಲೆಕ್ಷನ್ ಕಮಿಷನ್ಗೆ ಅವ್ರು ಮಾಡಿದ್ದೆ ಸರಿ ಎಲ್ಲಿವರೆಗೂ ಈ ಥರ ಕೋಟೆ ಕಟ್ಕೊಂಡು ಕೂಪ ಮಂಡುಕ ಥರ ಇರ್ತೀರಾ ಕಪ್ಪೆ ಬಾವಿ ಒಳಗೆ ಕೂತ್ಕೊಂಡು ನನ್ನ ಪ್ರಪಂಚ ಇಷ್ಟೇ ಅಂತ ಇದು ಮಾಡುತ್ತೆ ನೀವು ಇರ್ತೀರಾ 5 ವರ್ಷ 10 ವರ್ಷ ಇರ್ತೀರಾ ಅತ್ಯುನ್ನತ ಹುದ್ದೆಯಲ್ಲಿ ಹೊರಟೋಗ್ತೀರಾ ನಿಮಗೆ ಬೇಕಾದಷ್ಟು ಕಾರ್ ಕೊಡ್ತಾರೆ ಮನೆ ಕೊಡ್ತಾರೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ ಅದೆಲ್ಲ ರೀ ಪ್ರಪಂಚ ಅದು ಕೂಪ ಮಂಡುಕ ಜೀವನ ಅದು ಬನ್ನಿ ಭಾರತ ದೇಶ 135 ಕೋಟಿ ಜನ ವಿಶ್ವಗುರು ಕೊಟ್ಟಿದ್ದೀವಿ ನರೇಂದ್ರ ಮೋದಿ ಒಬ್ಬರೇ ಏನು ರೀ ಕೆಲಸ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ಇದಲ್ಲ ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ ಯಾರು ಫ್ರೀ ಅನೌನ್ಸ್ ಮಾಡ್ತಾರೆ ಅವ್ರನ್ನ ಬ್ಯಾನ್ ಮಾಡಿ ನೀವು ದೇಶ ಸ್ಟ್ರಾಂಗ್ ಆಗಲ್ಲ ಇದು ದೇಶ ವೀಕ್ ಮಾಡೋ ಕೆಲಸ ಪ್ರತಿಯೊಬ್ಬನೂ ಕಷ್ಟಪಟ್ಟು ಕೆಲಸ ಮಾಡಬೇಕು ಅದು ಮೂಲ ಉದ್ದೇಶ ಅದು ಇಡೀ ಮನುಷ್ಯತ್ವ ಇರೋದೇ ಇದರಲ್ಲಿ ಅದು ಮಾಡಲಿಲ್ಲ ಅಂದರೆ ಯಾರೋ ಫ್ರೀ ಅನೌನ್ಸ್ ಮಾಡಿದ್ರೆ ಅಂಥ ಪಾರ್ಟಿನ ಬ್ಯಾನ್ ಮಾಡಿ ಅಂಥ ಪಾರ್ಟಿನ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಡಿ ಅಂಥ ರಾಜಕೀಯ ವ್ಯಕ್ತಿಗಳನ್ನ ಸಾಮಾಜಿಕ ಜೀವನದಿಂದ ದೂರಡಿ ಎಲೆಕ್ಷನ್ ಕಂಟೆಸ್ಟ್ ಮಾಡೋಂಗಿಲ್ಲ ಲೈಫಲ್ಲಿ ಹಂಗೆ ಮಾಡಿ ನಿಮಗಿರೋ ಅಧಿಕಾರನ ಉಪಯೋಗಿಸಿ ಸ್ವಾಮಿ ಏನೇನೋ ಸಬೂಬು ಹೇಳ್ಕೊಂಡು ಈ ಅಧಿಕಾರ ಇಲ್ಲ ಅಧಿಕಾರ ಅವ್ರು ಮಾಡಬೇಕು ಪಾರ್ಲಿಮೆಂಟಲ್ಲಿ ಮಾಡಬೇಕು
ಒಳ್ಳೇದ್ಮಾಡೋದಕ್ಕೆ ಯಾರು ದೊಣ್ಣನಾಯಕನ ಅಪ್ಪಣೆ ಏನ್ರಿ ಇದು? ಮಾಡಿ ನೀವು, ಕೋರ್ಟಲ್ಲಿ ಫೈಟ್ ಮಾಡೋಣ ನಾವು. ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ನವ್ರಿಗೆ ಹೇಳ್ತಾ ಇದ್ದೀನಿ, ಕಾಗ್ನಿಸೆನ್ಸ್ ಸುವಮೋಟೋ ಅಂತ ಹೇಳ್ತಾರೆ. ಎಲೆಕ್ಷನ್ ಕಮಿಷನ್ ಈ ಥರ ಮಾಡಲಿಲ್ಲ ಅಂದರೆ ಅಂಥ ಚೀಫ್ ಎಲೆಕ್ಷನ್ ಕಮಿಷನ್ನು ಯಾರು ಜವಾಬ್ದಾರಿ ಸ್ಥಾನದಲ್ಲಿರ್ತಾರೆ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅವ್ರಿಗೂ ಜೈಲು ಶಿಕ್ಷೆ ಅನುಭವಿಸಂಗೆ ಮಾಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಏನು ಅಂತಂದರೆ ಬನಾನಾ ರಿಪಬ್ಲಿಕ್ ಮಾಡೋದು ಜನಗಳಲ್ಲ ರೀ, ಡೆಮಾಕ್ರಸಿನಲ್ಲಿ ಯಾರೊಬ್ಬ ಅಧಿಕಾರದ ಎಕ್ಸಿಕ್ಯೂಟಿವ್ ಕೂತ್ಬಿಡ್ತೀವಿ, ಕೂತ್ಬಿಟ್ಟು ಏನಾಗುತ್ತೆ, ಏನೋ 4 ವರ್ಷ 5 ವರ್ಷ ಕಾರು ರಿಟೈರ್ಮೆಂಟ್ ಬೆನಿಫಿಟ್ ಮಣ್ಣು ಲಕ್ಷ ಅಂತ ಹೇಳ್ಕೊಂಡು ಆರಾಮಾಗಿ ಇದ್ದುಬಿಡ್ತಾರೆ ಅವರು, ಎಲ್ಲ ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗ್ತಾರೆ. ಈಗ ನೋಡಿ ಯಾರೋ ಮುಖ್ಯಮಂತ್ರಿ ಇದ್ರಂತೆ ಲಂಡನ್ನಲ್ಲಿ ಯಾವುದೋ ಸ್ಟ್ರೀಟಲ್ಲಿ 4-5 ಹೋಟ್ಲ್ ಇದೆಯಂತೆ, 4-5 ಪ್ಯಾಲೇಸ್ ಇದೆಯಂತೆ, ಅವ್ರ ಆಸ್ತಿ ಇಷ್ಟಿತ್ತಂತೆ, ಅದು ಅವ್ರು ಸತ್ತೋಗ್ಬಿಟ್ರಂತೆ ಮುಚ್ಚೋಯ್ತು ಕೇಸೆಲ್ಲ. ಎಲ್ರಿ ಇದೇ ರೀ ಬನಾನಾ ರಿಪಬ್ಲಿಕ್ ಮಾಡೋದು? ಅದರಿಂದ ಹೇಳ್ತೀನಿ, ಇದೆಲ್ಲ ಬಿಟ್ಬಿಡಿ. ಎಲೆಕ್ಷನ್ ಕಮಿಷನ್ ಯಾರು ನೀವು ಫ್ರೀ ಅನೌನ್ಸ್ ಮಾಡ್ತಾರೆ, ದೇಶ ಸ್ಟ್ರಾಂಗ್ ಆಗಲ್ಲ, ಅಷ್ಟು ಬೇಸಿಕ್ ನಾಲೆಡ್ಜ್ ಇಲ್ವ ನಿಮಗೆ? ಅವ್ರನ್ನ ಎಲೆಕ್ಷನಿಂದ ಲೈಫ್ ಲಾಂಗ್ ನಿಂತ್ಕೋಬಾರ್ದು, ಆ ಥರ ಬ್ಯಾನ್ ಮಾಡಿ. ಎರಡನೇದು, ಆ ಎಲೆಕ್ಷನ್ ಕಮಿಷನ್ ಬರೀ ಬ್ಯಾನ್ ಮಾಡೋದಲ್ಲ, ಆ ಪರ್ಮಿಷನ್ ಕೊಟ್ಟಿರ್ತಾರಲ್ಲ, ಇಂಥ ವ್ಯವಸ್ಥೆನ ಕ್ರಿಯೇಟ್ ಮಾಡಿದ್ದಾರೆ ಎಲೆಕ್ಷನ್, ಅವನ್ನ ಜೈಲ್ಗೆ ಹಾಕ್ತಕ್ಕಂಥ ವ್ಯವಸ್ಥೆನ ಸುಪ್ರೀಂ ಕೋರ್ಟ್ ಮಾಡಬೇಕು ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.